एवरीवन वेलकम बैक टू माय चैनल इवत्तु नावु ग्लेशियर गे होगता इदीवि अदु ग्लेशियर हेसरु बंदु मटनुस्का ग्लेशियर अंत इदु ग्लेशियर लार्जेस्ट ग्लेशियर एक्सेसिबल बै कार अदु यूनाइटेड स्टेट्स अल्ली अत्रवर्गू होगबहुदु नीवु ऑलरेडी नंदु वीडियोस अलास्का व्लॉग्स एरडु नोडिद्रे निमगे गोत्तिरुत्ते ನಾವು ಗ್ಲೇಷಿಯರ್ ಹತ್ತಿರವರೆಗೂ ಹೈಕ್ ಮಾಡ್ಕೊಂಡು ಹೋಗಿದ್ವಿ ಬಟ್ ಯಾವುದ್ರ ಮೇಲೇನೂ ವಾಕ್ ಮಾಡಿರಲಿಲ್ಲ ಮತ್ತು ಇದು ನಮ್ಮದು ಫಸ್ಟ್ ಟೈಮು ಗ್ಲೇಷಿಯರ್ ಮೇಲೇ ವಾಕ್ ಮಾಡ್ತಾ ಇರೋದು ಸೊ ಯಾವ ಥರ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂತ ನಿಮಗೂ ತೋರಿಸ್ತೀನಿ ಇಲ್ಲಿ ಫಸ್ಟ್ ಬಂದಾಗ ಅವರೇ ಸ್ಪೈಕ್ ಚೈನ್ಸು ಮತ್ತು ಹೆಲ್ಮೆಟ್ ಎಲ್ಲ ಕೊಟ್ಟಿದ್ರು ಸೊ ಐಸ್ ಮೇಲೆಲ್ಲ ವಾಕ್ ಮಾಡಬೇಕಾದ್ರೆ ಈಸಿ ಆಗುತ್ತಲ್ವಾ ಶೂಸ್ಗೆಲ್ಲ ಗ್ರಿಪ್ ಇರುತ್ತೆ ಅಂತ ಅವರೇ ಕೊಡ್ತಾರೆ ಇದಕ್ಕೆ ಗೈಡೆಡ್ ಟೂರ್ಸೇ ತೊಗೋಬೇಕಾಗತ್ತೆ ಇದಕ್ಕೆ ಒಬ್ಬರಿಗೆ ಒಂದು $100 ಆಗುತ್ತೆ ಟೂರ್ ತೊಗೋಬೇಕಾದ್ರೆ ಸೊ ಅವರ ಹಿಸ್ಟ್ರಿ ಬಗ್ಗೆ ಎಲ್ಲ ಹೇಳ್ತಾರೆ ಮತ್ತು ಅವ್ರಿಗೆ ಕರೆಕ್ಟಾಗಿ ಗೊತ್ತಿರುತ್ತೆ ಎಲ್ಲೆಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಸೊ ನಾವೇ ಸಪ್ರೇಟಾಗಿ ಹೋಗೋದಕ್ಕೆ ಇಲ್ಲಿ ಬಿಡೋದಿಲ್ಲ ಪ್ಲಸ್ ಇದು ಪ್ರೈವೇಟ್ ಪ್ರಾಪರ್ಟಿನಲ್ಲಿ ಈ ಗ್ಲೇಷಿಯರ್ ಇರೋದು It does look a little bit small from the front, what we're seeing right now, but this actually extends back about 27 miles. Ooh. A lot of people are not expecting that, and I'm guessing you guys weren't based on that. But as you can tell, the more I agitate this, the liquidier it's going to get. And I can keep going and going and get my entire leg stuck in there if I wanted to. This is thixotropic mud. It's a non-Newtonian fluid, meaning that it defies the laws of physics. And in that way, it is very similar to quicksand. ಇಲ್ಲಿ ಕೆಳಗಡೆ ಇದೆಯಲ್ವಾ ಇದನ್ನೆಲ್ಲನೂ ಎಲ್ಲರೂ ಫೇಸ್ಗೆಲ್ಲ ಹಾಕೋತಾ ಇದ್ರು ಎಷ್ಟೊಂದು ಜನ ಅಂದರೆ ಕ್ಲೇ ಮಾಸ್ಕ್ ಎಲ್ಲ ಬರುತ್ತಲ್ವಾ ಸೊ ಆ ಥರ ಅಷ್ಟು ಪ್ಯೂರ್ ಅಂತ ಫುಲ್ಲೂ ಎಲ್ಲ ಮುಖಕ್ಕೆಲ್ಲ ಹಚ್ಕೋತಾ ಇದ್ರು ಇಲ್ಲಿ ನವೆಂಬರ್ ಡಿಸೆಂಬರ್ ವಿಂಟರ್ ಆದಾಗ ಅಲಾಸ್ಕಾನಲ್ಲಿ ಈ ಗ್ಲೇಷಿಯರ್ ಹತ್ರ ಇಲ್ಲೆಲ್ಲ ನೋಡಿ ಈ ಥರ ವಾಕ್ ಮಾಡಿಕೊಂಡು ಹೋಗೋದಕ್ಕಾಗೋದಿಲ್ಲ ಯಾಕಂದರೆ ಫುಲ್ ಸ್ನೋ ಆಗಿಬಿಟ್ಟಿರುತ್ತೆ ಸೊ ಅವರೇ ರೈಡ್ಸ್ ಎಲ್ಲ ಇರುತ್ತೆ ಬಟ್ ನಾವು ಹೋಗಿದ್ದು ಸೆಪ್ಟೆಂಬರಲ್ಲಿ ಸೊ ಗ್ಲೇಷಿಯರ್ವರೆಗೂ ನಾವು ಆರಾಮಾಗಿ ವಾಕ್ ಮಾಡ್ಕೊಂಡು ಹೋಗ್ಬೋದಿತ್ತು ಮತ್ತು ಇದು 3 hours ಲಾಂಗ್ ಇರುತ್ತೆ ಈ ಟೂರು 3 to 4 hours ಆಗುತ್ತೆ ಆನ್ ದ ವೇ ಹೋಗಬೇಕಾದ್ರೆ ಈ ಥರ ಬ್ಯೂಟಿಫುಲ್ ವ್ಯೂಸ್ ಎಲ್ಲ ಕಾಣಿಸ್ತಿತ್ತು ಮತ್ತು ಇದ್ರ ರಿಫ್ಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು ನೋಡಿ ಕೆಳಗಡೆ ಎಲ್ಲ ಫುಲ್ಲು ಐಸ್ ಕಾಣಿಸ್ತಿದೆಯಲ್ವಾ ಸೊ ಐಸ್ ಮೇಲೇ ವಾಕ್ ಮಾಡ್ತಾ ಇದ್ದೀವಿ ಇನ್ನೂ ಗ್ಲೇಷಿಯರ್ ಹತ್ರವರೆಗೂ ಹೋಗಲಿಲ್ಲ ಆನ್ ದ ವೇ ಈ ಥರ ಇದೆ ಆ ಸ್ಪೈಕ್ಸ್ ಕೊಟ್ಟಿರೋದಕ್ಕೆ ಆರಾಮಾಗಿ ವಾಕ್ ಮಾಡ್ಕೊಂಡು ಹೋಗ್ಬೋದು ಗ್ಲೇಷಿಯರ್ ಮೇಲೆಲ್ಲನೂ ಏನೂ ಸ್ಲಿಪ್ ಆಗೋದಿಲ್ಲ ಸೊ ಇಲ್ಲಿ ಬಂದಾಗಲೂ ಅಷ್ಟೇ ಪ್ರಾಪರಾಗಿರೋ ಬಟ್ಟೆ ಎಲ್ಲ ಹಾಕ್ಕೊಂಡು ಬಂದಿರಬೇಕು ಕರೆಕ್ಟಾಗಿ ಇರಬೇಕು ಔಟ್ಫಿಟ್ ಎಲ್ಲ ಚಳಿ ಇರುತ್ತೆ ಸೊ ಗ್ಲೌಸು ಎಲ್ಲನೂ ತೊಗೊಂಬಂದಿರಬೇಕು ಇಲ್ಲಿ ಒಂದು ಪುಟ್ ಮಗು ವಾಕ್ ಮಾಡ್ತಾ ಇದೆ ನೋಡಿ ಅವನಿಗೆ 5 years ಅವನು ನಮ್ಮ ಫ್ರೆಂಡ್ ಮಗ ಸೊ ಅವನು ಈಗ 5 years ಗ್ಲೇಷಿಯರ್ ಹೈಕ್ ಮಾಡಿದ್ದಾನೆ ಇಲ್ಲಿ ಗ್ಲೇಷಿಯರ್ ಮೇಲೆ ಹೈಕ್ ಮಾಡೋದಕ್ಕೆ ಕಿಡ್ಸ್ಗೂ ಆ್ಯಕ್ಸೆಸ್ ಇದೆ ಸೊ ಕಿಡ್ಸ್ ಯಾರಾದರೂ ಇದ್ರೂ ಕರ್ಕೊಂಬಂದು ಹೈಕ್ ಮಾಡ್ಬೋದು for a minute.
ಪ್ರೆಸ್ ಮಾಡು ಕಾಲು ಹೆಚ್ಚಿ ಅಲ್ಲ ಹಾರ್ಡ್ ಆಗಿ ಫೈನಲಿ ರೀಚ್ ಆದ್ವಿ ನೋಡಿ ಇದೆ ಮಟನುಸ್ಕ ಗ್ಲೇಷಿಯರ್ ಇದರ ಮೇಲೆಲ್ಲ ಏನು ಜಾರದಾಗಲಿ ಒಂತರ ಸ್ಲಿಪ್ ಆಗೋದು ಆತರ ಏನು ಆಗ್ತಾ ಇಲ್ಲ ಆ ಸ್ಪೈಕ್ಸ್ ಇರೋದಕ್ಕೆ ಸೋ ಕಂಫರ್ಟಬಲ್ ಆಗಿ ಆರಾಮಾಗಿ ವಾಕ್ ಮಾಡ್ಕೊಂಡು ಇರಬಹುದು ಇದರ ಮೇಲೆ ಯಾ ಬಟ್ ಶೀ ಇಸ್ ಗೋನಾ ಹ್ಯಾವ್ ಟು ಕಮ್ ವಿತ್ ಬಿಕಾಸ್ ದೇ ಡೋಂಟ್ ವಾಂಟ್ ಟು ಗೋ ಸೋ ದಟ್ಸ್ ಸಮಥಿಂಗ್ ದಟ್ ಯು ಗೈಸ್ ನೀಡ್ ಟು ವರ್ಕ್ ಔಟ್ ಇನ್ ಯುವರ್ ಗ್ರೂಪ್ ಟು ಫಿಗರ್ ಔಟ್ ಅಲ್ಲಿ ಮೇಲೆಗಡೆ ನೋಡು ಅಲ್ಲಿ ಹೋಗ್ತಾ ಇದೀವಾ ಈ ಗ್ಲೇಷಿಯರ್ದು ಬೆಸ್ಟ್ ಪಾರ್ಟ್ ನನಗೆ ಇದು ತುಂಬ ಇಷ್ಟ ಆಯಿತು ಇಲ್ಲಿ ಎರಡೂ ಕಡೆ ಐಸಲ್ಲಿ ನೋಡಿ ಮಧ್ಯದಲ್ಲಿ ವಾಟರ್ ಫಾಲ್ ಫ್ಲೋ ಆಗ್ತಾ ಇದೆ ಸಣ್ಣದಾಗಿ ಪುಟ್ಟದಾಗಿದೆ ತೆಗಿಬೇಕು ಕಲರ್ ಕಾಂಟ್ರಾಸ್ಟ್ ಇದೆ ನಾವು ಹೋದಾಗ ಫಾಲ್ ಕಲರ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಎಲ್ಲ ಮರಗಳಲ್ಲೂ ಲೀವ್ಸ್ ಎಲ್ಲ ಚೇಂಜ್ ಆಗಿ ಚೆನ್ನಾಗಿತ್ತು ಎಲ್ಲ ನೋಡೋದಕ್ಕೆ ಎಲ್ಲ ಕಡೆನೂ ನೋಡಿ ಎಲ್ಲ ಯೆಲ್ಲೋ ಕಲರ್ ಆಗಿದೆ
ವೈಟ್ ಕಲರ್ ಸ್ನೋಗೆಲ್ಲಾನು ಬ್ಯಾಕ್ಗ್ರೌಂಡ್ ಅಲ್ಲಿ ಯೆಲ್ಲೋ ಕಲರ್ ಫಾಲ್ ಕಲರ್ಸ್ ನೋಡೋದಕ್ಕೆ ಇನ್ನೂ ಚೆನ್ನಾಗಿತ್ತು ಫಾಲ್ ಸೀಸನ್ ಅಲ್ಲಿ ಹೋಗಿದ್ದಕ್ಕೆ. ಇಲ್ಲಿ ಅಲಾಸ್ಕಾಗೆ ಟ್ರಿಪ್ ಬಂದವರು ಮಟನುಸ್ಕಾ ಗ್ಲೇಷಿಯರ್ ಮೇಲೆ ವಾಕ್ ಮಾಡೋದನ್ನು ಮಿಸ್ ಮಾಡ್ಕೋಬೇಡಿ. ಈ ಗ್ಲೇಷಿಯರ್ ಮೇಲೆ ವಾಕ್ ಮಾಡಿದ್ದು ಚೆನ್ನಾಗಿತ್ತು, ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು ನಮಗೆ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ನೋಟಿಫಿಕೇಷನ್ ಆನ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಹೋಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಸೊ ನಾನು ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರೂ ನೀವು ನೋಡ್ಬೋದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.